ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ T20 ವರ್ಲ್ಡ್ ಕಪ್ ನಡೀತಾ ಇದೆ. ನಮ್ಮ ಭಾರತ ತಂಡ ಫೈನಲ್ಗೂ ಕೂಡ ಬಂದಿದೆ. ನಮ್ಮ ಎದುರಾಳಿ ಇರೋದು ಸೌತ್ ಆಫ್ರಿಕಾ, ಅಂದರೆ ದಕ್ಷಿಣ ಆಫ್ರಿಕಾ. ಈ ಇಬ್ಬರ ಬಲಾಬಲ ಯಾವ ರೀತಿ ಇದೆ, ಮ್ಯಾಚು ಯಾರ ಕಡೆ ಜಾಸ್ತಿ ಟರ್ನ್ ಆಗೋ ಚಾನ್ಸಸ್ ಇದೆ ಅಂತ ನೋಡೋದಾದರೆ, ಸ್ನೇಹಿತರೆ ನೋಡಿ, ಇಂಡಿಯಾಗೆ ಗೆಲುವಿನ ಅಂದಾಜು ತುಂಬಾ ಇದೆ. ಯಾಕಪ್ಪ ಅಂದರೆ, ಈ ಚೋಕರ್ಸ್ ಆಗಿರೋ ಸೌತ್ ಆಫ್ರಿಕಾದವರು ನಿಜಕ್ಕೂ ಕೂಡ ಪ್ರಮುಖ ಪಂದ್ಯಗಳಲ್ಲಿ ಮುಗ್ಗರಿಸೋ ಚಾಳಿ ತುಂಬಾ ಜಾಸ್ತಿ ಇದೆ. ಹೀಗೆ ನೋಡೋದಾದರೆ ಭಾರತ ಮತ್ತು ಸೌತ್ ಆಫ್ರಿಕಾದ ಹೆಡ್ ಟು ಹೆಡ್ ದಾಖಲೆಗಳನ್ನು ನೋಡೋದಾದರೆ, ಸ್ನೇಹಿತರೆ, ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಟೋಟಲ್ 26 ಬಾರಿ ಎದುರಾಳಿಗಳಾಗಿವೆ. ಅದರಲ್ಲಿ ಭಾರತ ತಂಡ 14 ಬಾರಿ ವಿನ್ ಆಗಿದೆ, ಸೌತ್ ಆಫ್ರಿಕಾ 11 ಬಾರಿ ವಿನ್ ಆಗಿದೆ. ಒಂದು ಮ್ಯಾಚಲ್ಲಿ ನೋ ರಿಸಲ್ಟ್ ಬಂದಿದೆ. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಆ ಮ್ಯಾಚ್ ನಡಿಬೇಕಿತ್ತು, ಆದರೆ ಮಳೆಯ ಕಾರಣ ರದ್ದಾಯಿತು. ಅದೇನೇ ಇರಲಿ ಸ್ನೇಹಿತರೆ, ಆದರೆ ಇವೆರಡೂ ತಂಡಗಳಲ್ಲಿ ಬಲಾಬಲ ಭಾರತದ ಪರವಾಗಿ ಜಾಸ್ತಿ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮತ್ತು ಈ ಒಂದು ಸ್ಟೇಡಿಯಂ ಪರವಾಗಿ ನೋಡೋದಾದರೆ ಸ್ನೇಹಿತರೆ, ಈ ಸ್ಟೇಡಿಯಮ್ಮಲ್ಲಿ ಈ ವರ್ಲ್ಡ್ ಕಪ್ದು 8 ಮ್ಯಾಚ್ಗಳಾಗಿದ್ದಾವೆ. 8 ಮ್ಯಾಚಲ್ಲಿ 6 ಗೇಮ್ಗಳು ರಿಸಲ್ಟ್ ಬಂದಿದೆ, ಆದರೆ ಇನ್ನು 2 ಗೇಮ್ಗಳಲ್ಲಿ ನೋ ರಿಸಲ್ಟ್ ಆಗಿದೆ. ಅಂದರೆ ಮಳೆಯ ಕಾರಣದಿಂದ ಮ್ಯಾಚ್ಗಳು ರದ್ದಾಗಿದೆ ಸ್ನೇಹಿತರೆ. ಮತ್ತು ಈ ಒಂದು ಸ್ಟೇಡಿಯಮ್ಮಲ್ಲಿ ಟೋಟಲ್ T20 ಮ್ಯಾಚಸ್ಗಳು ಎಷ್ಟಾಗಿವೆ ಅಂತ ನೋಡೋದಾದರೆ 32 ಮ್ಯಾಚ್ಗಳು ಆಗಿದ್ದಾವೆ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 19 ಬಾರಿ ವಿನ್ ಆಗಿದ್ದಾರೆ, ಫಸ್ಟ್ ಬ್ಯಾಟಿಂಗ್ ಆಡಿರೋರು. ಮತ್ತು ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 10 ಬಾರಿ ವಿನ್ ಆಗಿದ್ದಾರೆ. ಮತ್ತು ಒಂದು ಟೈ ಆಗಿದೆ, ಮತ್ತು ನೋ ರಿಸಲ್ಟ್ 2 ಅಂದರೆ ಮಳೆ ಬಂದು ರದ್ದಾಗಿರೋದು 2 ಸ್ನೇಹಿತರೆ. ಇದರಲ್ಲೆಲ್ಲ ನೋಡೋದಾದರೆ ಟೋಟಲ್ ಮ್ಯಾಚ್ 32 19 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ. ಅಂದರೆ ಈ ಒಂದು ರಿಪೋರ್ಟ್ ಪ್ರಕಾರ ಏನು ನೋಡ್ಬೋದು ಅಂದರೆ, ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡಿರೋರು ಗೆಲ್ತಾರೆ, ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ಮತ್ತು ಸೆಕೆಂಡ್ ಬ್ಯಾಟಿಂಗ್ ಆಡಿರೋರಿಗೆ ಸ್ವಲ್ಪ ಕಡಿಮೆ ಗೆಲ್ಲೋ ಚಾನ್ಸಸ್ಸು ಅನ್ನೋದನ್ನು ಈ ಸ್ಟೇಡಿಯಂ ಒಂದು ರಿಪೋರ್ಟ್ ತಿಳಿಸ್ತಾ ಇದೆ. ಮತ್ತು ನೋ ರಿಸಲ್ಟ್ 2 ಅಂದರೆ ಇದು ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ಇಲ್ಲಿ ಮಳೆ ಬರುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅನ್ನೋ ಒಂದು ಅರ್ಥ. ಇದಾದಮೇಲೆ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 159, ಅಂದರೆ ಅಂಥ ದೊಡ್ಡ ಸ್ಕೋರ್ ಏನು ಇಲ್ಲಿ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಮತ್ತು ಹೈಯೆಸ್ಟ್ ಟೋಟಲನ್ನು ಕಲೆ ಹಾಕಿರುವಂಥ ತಂಡ ಅಂದರೆ ಅದು ವೆಸ್ಟ್ ಇಂಡೀಸ್. 224 ರನ್ಗಳನ್ನ 5 ವಿಕೆಟ್ ಕಳ್ಕೊಂಡು ದಾಟಿದೆ. ಅಂದರೆ ಇಂಗ್ಲೆಂಡ್ ವಿರುದ್ಧ 2022 ಹೊಡೆದಿದೆ ಸ್ನೇಹಿತರೆ. ಇದಾದಮೇಲೆ ಲೋಯೆಸ್ಟ್ ಸ್ಕೋರ್ ಎಷ್ಟಪ್ಪ ಅಂದರೆ, ಆಫ್ಘಾನಿಸ್ತಾನ್ 80 ರನ್ನನ್ನು ಹೊಡೆದಿದೆ, ಸೌತ್ ಆಫ್ರಿಕಾ ಏನಷ್ಟು 2010 ಸ್ನೇಹಿತರೆ. ಆಫ್ಘಾನಿಸ್ತಾನ 2010 ಅಂದರೆ ಆಗಿನ ಕ್ರಿಕೆಟ್ ಶಿಶು ಆಗಿತ್ತು, ಅದನ್ನು ಅಷ್ಟು ಮುಂಬದಿಗೆ ಬಂದಿರಲಿಲ್ಲ ಸ್ನೇಹಿತರೆ. ಈ ಒಂದು ಎಲ್ಲದನ್ನು ನೋಡಿ ಪಿಚ್ ರಿಪೋರ್ಟು ಯಾವ ರೀತಿ ಇರುತ್ತೆ ಇದರಲ್ಲಿ ಅಂತ ನೋಡೋದಾದರೆ, ಪಿಚ್ ರಿಪೋರ್ಟು ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ತುಂಬ ಒಂದು ಫೇವರ್ ಆಗಿರುತ್ತೆ. ಮತ್ತು ಇಲ್ಲಿ ಸ್ಪಿನ್ನರ್ಗೆ ಜಾಸ್ತಿ ಹೆಲ್ಪ್ ಆಗ್ತಾ ಇದೆ ಸ್ನೇಹಿತರೆ, ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗ್ತಾ ಇದೆ. ನಮ್ಮಲ್ಲಿ ತುಂಬ ಉತ್ತಮ ಸ್ಪಿನ್ನರ್ ಅಂದರೆ ಕುಲದೀಪ್ ಯಾದವ್ ಇದ್ದಾರೆ, ಅಕ್ಷರ್ ಪಟೇಲ್, ಇವರಂಥ ಸ್ಪಿನ್ನರ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ಜಡೇಜಾ ಇದ್ದಾರೆ, ಲಾಸ್ಟ್ ಟೈಮು ಅಕ್ಷರ್ ಪಟೇಲ್ ಅವರ ಕ್ಯಾಮಿಯೋವನ್ನು ನೀವು ನೋಡಿರ್ಬೋದು, ಆಲ್ರೌಂಡ್ ಪ್ರದರ್ಶನ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಇದೆಲ್ಲ ಆದಮೇಲೆ ಭಾರತದ ಪರವಾಗಿ ನೋಡೋದಾದರೆ ಬ್ಯಾಟಿಂಗ್, ರೋಹಿತ್ ಶರ್ಮಾ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ, ನೋ ಪ್ರಾಬ್ಲಮ್. ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಅಂಥ ಫಾರ್ಮಲ್ಲಿಲ್ಲ, ಫಾರ್ಮನ್ನು ಕಳ್ಕೊಂಡಿದ್ದಾರೆ, ಅವರು ಫಾರ್ಮಿಗೆ ಬರಬೇಕು. ಮತ್ತು ಇನ್ನಿದ್ದರೆಲ್ಲ ಫಾರ್ಮಲ್ಲೇ ಇದ್ದಾರೆ, ಹಾರ್ದಿಕ್ ಪಾಂಡೆ ಆಗಿರ್ಬೋದು, ಮತ್ತು ಸೂರ್ಯಕುಮಾರ್ ಆಗಿರ್ಬೋದು. ಶಿವಮ್ ದುಬೆ ಲಾಸ್ಟ್ ಮ್ಯಾಚ್ 0 ಔಟ್ ಆದರೂ ಇರಲಿ, ಈ ಮ್ಯಾಚು ಸಿಡಿಬೋದೇನೋ, ಯಾರಿಗೆ ಗೊತ್ತು. ಈ ರೀತಿಯಾಗೆಲ್ಲ ಮತ್ತು ರಿಷಬ್ ಪಂತ್ ಅವರು ಇನ್ನೂ ಕೂಡ ಎಫರ್ಟ್ ಹಾಕಿ ಬ್ಯಾಟಿಂಗನ್ನು ಆಡಬೇಕು, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ನಮ್ಮ ಬೌಲಿಂಗ್ ವಿಭಾಗ ನೋಡೋದಾದರೆ, ಬೌಲಿಂಗ್ ವಿಭಾಗ ಅಸ್ಸಾಮಲ್ಲಿದೆ ಸ್ನೇಹಿತರೆ.
ಮತ್ತು ಕುಲದೀಪ್ ಯಾದವ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಕ್ಷರ್ ಪಟೇಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಅವ್ರ ಕಡೆಯಿಂದ ಒಂದೊಳ್ಳೆ ಕ್ಯಾಮಿಯೋ ಬರ್ದೇ ಇರ್ಬೋದು, ಆದರೆ ಒಳ್ಳೆ ಎಕಾನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದಾರೆ, ಇನ್ನು ಮಾಡಬೇಕು ಕೂಡ. ಮತ್ತು ಇದರಲ್ಲಿ ಬೂಮ್ರಾ ಅವರ ಮೇಲೆ ಜಾಸ್ತಿ ಭರವಸೆ ಇದೆ ನನಗೆ, ಒಳ್ಳೆ ವಿಕೆಟ್ ತೆಕ್ಕೊಡ್ತಾರೆ, ವಿಕೆಟ್ ತೆಕ್ಕೊಡೋದು ಪ್ಲಸ್ ಎಕಾನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ ಸ್ನೇಹಿತರೆ. ಇದಾದಮೇಲೆ ನಾವು ಸೌತ್ ಆಫ್ರಿಕಾ ಪರವಾಗಿ ನೋಡೋದಾದರೆ ಅವರಲ್ಲೂ ಕೂಡ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ, ಆ್ಯಡನ್ ಮಾರ್ಕ್ರಾಮ್, ಎನ್ರಿಚ್ ಕ್ಲಾಸಿನ್ರಂತಹ ಬ್ಯಾಟ್ಸ್ಮನ್ಗಳು ಸಾಕ, ಇನ್ನೂ ಹಲವಾರು ಜನ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ಮಾರ್ಕ್ರಾಮ್ ಅವರ ಕ್ಯಾಪ್ಟನ್ಸಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇವರಲ್ಲಿ ಬೌಲರ್ಗಳನ್ನ ನೋಡೋದಾದರೆ ಚೆನ್ನಾಗೇ ಇದೆ ಬೌಲಿಂಗ್ ವಿಭಾಗ, ಕಗಿಸೋ ರಬಾಡ ಒಳ್ಳೆ ಪೇಸ್ ಬೌಲರು, ಮತ್ತು ಕೇಶವ್ ಮಹಾರಾಜ್ ಸ್ಪಿನ್ ಬೌಲರ್ ಚೆನ್ನಾಗೇ ಮಾಡ್ತಾರೆ, ಮತ್ತು ತಬ್ರೈ ಶಂಸಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರೆಲ್ಲರ ಬಲಾಬಲ ನೋಡಿದರೂ ಕೂಡ ಭಾರತ ತುಂಬ ಚೆನ್ನಾಗಿ ಒಳ್ಳೆ ಗೆಲ್ಲುವ ಫೇವ್ರೆಟ್ ಹಾಟ್ ಫೇವ್ರೆಟ್ ತಂಡ ಆಗಿ ಪರಿಣಮಿಸಿದೆ. ಆದರೆ ಈ ಒಂದು ಹಾಟ್ ಫೇವ್ರೆಟ್ ಅಂತ ನಾವು ಅಂದ್ಕೊಳ್ಳೋದಲ್ಲ, ಮ್ಯಾಚು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಕೂಡ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಮತ್ತು ಮಳೆ ಬರುತ್ತೆ, ಮಳೆ ಬಂದರೆ ಮೋಸ್ಟ್ಲಿ ರಿಸರ್ವ್ ಡೇಯನ್ನು ಇಟ್ಟಿರ್ಬೋದು, ಐ ಡೋಂಟ್ ನೋ. ಈ ನಡೀತಾ ಇರೋದು ಬಾರ್ಬಡೋಸಲ್ಲಿ ನಡೀತಾ ಇದೆ, ಕೆನ್ಸಿಂಗ್ಟನ್ ಓವಲ್ ಬಾರ್ಬಡೋಸ್, ವೆಸ್ಟ್ ಇಂಡೀಸ್ ಪಿಚ್ಚು. ಇಲ್ಲಿ ಅದೇ ಹೇಳಿದ್ನಲ್ಲ, ಪಿಚ್ ಸ್ವಲ್ಪ ವರ್ಸ್ಟಾಗೇ ಇದೆ, ವರ್ಸ್ಟಾಗಿದ್ದರೂ ಕೂಡ ತುಂಬ ಬೆಸ್ಟಾಗಿ ಆಟ ಆಡಿದ್ರೆ ಇಂಡಿಯಾ ಗೆಲ್ತಾರೆ. ಮತ್ತು ಸೌತ್ ಆಫ್ರಿಕನ್ಸ್ ಕೂಡ, ಇವರ ಇನ್ನೊಂದು ನೆಗೆಟಿವ್ ಏನಪ್ಪ ಅಂದರೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಬರೀ ಚೋಕರ್ಸನ್ನು ಹಳೆಪಟ್ಟಿಯನ್ನು ಇವರು ಒತ್ಕೊಂಡಿದ್ದಾರೆ, ನಮ್ಮ ಆರ್ ಸಿ ಬಿ ಥರ ಸೇಮ್ ಚೋಕರ್ಸನ್ನು ಹಣೆಪಟ್ಟಿಯನ್ನು ಒತ್ಕೊಂಡಿರೋದ್ರಿಂದ ನಮ್ಮ ಭಾರತಕ್ಕೂ ಕೂಡ ಒಂದು ರೀತಿಯಾದಂತಹ ಬೆನಿಫಿಟ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ. ನಿಮ್ಗೇನು ಅನಿಸುತ್ತೆ ಈ ಒಂದು ವಿಡಿಯೋದ ಬಗ್ಗೆ, ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.